नमस्कार वीक्षकरे तमेलरिगू जयप्रकाश नागतिहळ्ळि यूट्यूब चानल गे आत्मीय स्वागत इंदु नावु द स्कूल आफ् एंशियंट विज़्डम अंतकंत ओंदु संस्थेयल्लि इद्दीवि इल्लि मूरु दिनद पब्लिक स्पीकिंग कोर्स अन्नु नम्म गुरुगळागिरतक्कंत जयप्रकाश नागतिहळ्ळि सर अवरु आयोजिसिद्दारे नावेल्ल ई ओंदु ಶಿಬಿರದ ಶಿಬಿರಾರ್ಥಿಗಳಾಗಿ ಪಾಲ್ಗೊಂಡಿದ್ದೇವೆ ಈ ಒಂದು ಶಿಬಿರದ ಅಂಗಭಾಗವಾಗಿ ವಿವಿಧ ಚಟುವಟಿಕೆಗಳನ್ನು ನಮಗೆ ಪಾರ್ಟಿಸಿಪೆಂಟ್ಗೆ ಸರ್ ಕೊಟ್ಟಿದ್ದಾರೆ ಅದರ ಒಂದು ಚಟುವಟಿಕೆಯಲ್ಲಿ ಈ ನಮ್ಮ ಶಿಬಿರಾರ್ಥಿಯಾಗಿರುವಂತಹ ಇಂಜಿನಿಯರ್ ಆಗಿರುವಂತಹ ರವಿ ಸರ್ ಅವರು ವಂಡರ್ಫುಲ್ ಜೋಕ್ಸ್ ಜೋಕ್ ಫಾಲ್ಸ್ ಅನ್ನೋ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿದ್ದಾರೆ ಬನ್ನಿ ಅವರು ಏನು ಹೇಳ್ತಾರೆ ಕೇಳೋಣ ಥ್ಯಾಂಕ್ ಯು ಮೇಡಮ್ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನನ್ನ ಒಂದು ಇವತ್ತಿನ ಅಸೈನ್ಮೆಂಟ್ ಏನಂದರೆ ವಂಡರ್ಫುಲ್ ಜೋಗ್ ಫಾಲ್ಸ್ ಸುಂದರ ರಮಣೀಯ ಪ್ರಕೃತಿಯ ಮಡಿಲಿನಲ್ಲಿ ತುಂಬ ಆಕರ್ಷಣೀಯ ಜಗತ್ಪ್ರಸಿದ್ಧ ಜೋಗ್ ಫಾಲ್ಸ್ ಇದೆ ಇದು ಎಲ್ಲಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಈ ಜೋಗ್ ಫಾಲ್ಸ್ ಈ ಜೋಗ್ ಅಂತಕ್ಕಂಥ ಹೆಸರು ಹೆಂಗೆ ಬಂದಿದೆ ಅಂದರೆ ಜೋಗ ಮಠ ಅಂತಕ್ಕಂಥ ಆ ಸ್ಥಳದಲ್ಲಿ ಇತ್ತಂತೆ ಅದರಿಂದ ಜೋಗ ಬಂದಿದೆ ಅಂತ ಹೇಳ್ತಾರೆ ಆಮೇಲೆ ಜೋಗ ಅಂದರೆ ಅದರ ಅರ್ಥ ಏನಂತಂದರೆ ಬೀಳುವುದು ಅಂತ ಹಾಗೆಯೇ ಈ ಜೋಗ್ ಫಾಲ್ಸ್ 829 ಫೀಟ್ ಇದೆ ಎತ್ತರ ಹಾಗೆ ಆ 829 ಫೀಟಿಂದ ನೀರು ಬಿದ್ದು ಬಿದ್ದು ಅಲ್ಲಿ 139 ಫೀಟು ಆಳಾಗಿದೆ ಆ ಬಿದ್ದಿರತಕ್ಕಂಥ ರಭಸದಿಂದ ಹಾಗೆಯೇ ಅಲ್ಲಿ ಒಂದು ಜೋಗ್ ಫಾಲ್ಸ್ ಫ್ರಂಟಿಂದನೂ ನೋಡ್ಬೋದು ಹಾಗೆಯೇ ಬ್ಯಾಕಿಂದನೇ ಅಲ್ಲಿ ಶೂಟಿಂಗ್ ಎಲ್ಲ ಆಗಿದೆ ಆ ಪ್ಲೇಸಿಂದನೂ ನಾವು ಆ ಜೋಗ್ ಫಾಲ್ಸನ್ನು ನೋಡಬಹುದು ಅಂತಕ್ಕಂಥದ್ದು ಅಲ್ಲಿ ಜೋಗ್ ಫಾಲ್ಸ್ನಲ್ಲಿ ಈಗ ನಮಗೆ ಜೋಗ ಫಾಲ್ಸ್ ಅಂತ ಜೋಗದ ಗುಂಡಿ ಅಂತಂದರೆ ನಮಗೆ ನೆನಪಿಗೆ ಬರೋದು ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಒಂದು ಹಾಡು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಹಾಗೆ ಸಾಯೋ ತನಕ ಸಂಸಾರದ ಗಂಡ ಗುಂಡಿ ಅಂತ ಹೇಳ್ತಾರೆ ಹಾಡಿನಲ್ಲಿ ಹಾಗೆಯೇ ಇನ್ನೊಂದೇನಂತಂದರೆ ಇರೋದ್ರೊಳಗೆ ನೋಡು ಒಮ್ಮೆ ಜೋಗದ ಗುಂಡಿ ಅಂತ ಹೇಳ್ತಾರೆ ಅಂದರೆ ಜೋಗದ ಗುಂಡಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪ್ರವಾಸಿ ತಾಣ ಅಲ್ಲಿ ಹೋಗಬೇಕು ಯಾಕೆಂದರೆ ಜಗತ್ತಿನಿಂದ ಅನೇಕ ಜಾಗದಿಂದ ಬರ್ತಾರೆ ಇಲ್ಲಿಗೆ ನೋಡಲಿಕ್ಕೆ ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತಾರೆ ನೋಡಲಿಕ್ಕೆ ಸೊ ಹೀಗಾಗಿ ನಮ್ಮ ಕರ್ನಾಟಕದವ್ರು ಎಲ್ಲರೂ ಯಾರು ನೋಡಿಲ್ಲ ಹೋಗಿ ನೋಡಬೇಕು ಒಂದು ಸಾರಿ ಅಂತಕ್ಕಂಥದ್ದು ಆಮೇಲೆ ಒಂದು ಅದರದೊಂದು ಇತಿಹಾಸ ನೋಡೋದಾದರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂಬುತೀರ್ಥದಲ್ಲಿ ಹುಟ್ಟಿ ಪಶ್ಚಿಮಘಟ್ಟದಲ್ಲಿ ಹರಿತಾ ಅದು ಈ ಜೋಗದಲ್ಲಿ 4 ಭಾಗಗಳಾಗಿ ಧುಮುಕ್ತದೆ ಅದನ್ನು ರಾಜ ರೋರೋ ರಾಕೆಟ್ ರಾಜ ರಾಣಿ ರೋರೋ ರಾಕೆಟ್ ಅಂತ ಹೇಳ್ತೇವೆ ರಾಜ ಅಂತಂದರೆ ತುಂಬ ಗಂಭೀರದಿಂದ ಧುಮುಕ್ತದೆ ಹಾಗೆ ರಾಣಿ ಅಂತಂದರೆ ಒಂದು ಬಳುಕುತ್ತ ಅಂಕುಡೊಂಕಿಂದ ಧುಮುಕ್ತದೆ ಹಾಗೆ ರೋರೋ ಅಂತಂದರೆ ಆ ನೀರು ಕೆಳಗಡೆ ಬೀಳುವಾಗ ಕಲ್ಲಿನ ಮೇಲೆ ಬಿದ್ದು ಶಬ್ದ ಜಾಸ್ತಿ ಮಾಡೋದರಿಂದ ಅದನ್ನು ರೋರೋ ಅಂತ ಕರೀತಾರೆ ಹಾಗೆ ರಾಕೆಟ್ ಅಂತಂದರೆ ತುಂಬ ರಭಸದಿಂದ ಧುಮುಕೋದ್ರಿಂದ ಅದನ್ನು ರಾಕೆಟ್ ಅಂತ ಕರೀತಾರೆ ಸೊ ಇನ್ನು ನಾವು ಇನ್ನೊಂದು ವಿಷಯ ಈ ಶರಾವತಿ ನದಿಗೆ ಅಣೆಕಟ್ಟುಗಳೇ ಇರಲಿಲ್ಲ ಅದು 1939 ಮುಂಚೆ 1939 1948 ಮಧ್ಯದಲ್ಲಿ ಹಿರೇಭಾಸ್ಕರ್ ಡ್ಯಾಮ್ ಅಂತ ಈ ಶರಾವತಿ ನದಿಗೆ ಅಡ್ಡಲಾಗಿ ಕಟ್ತಾರೆ ಅದಕ್ಕೆ ಸೂಪರ್ವೈಸರ್ ಆಗಿರ್ತಕ್ಕಂಥವರು ಗಣೇಶ್ ಅಯ್ಯರ್ ಅಂತೇಳಿ ಅದು ಯಾಕೆ ಕಟ್ತಾರೆ ಅಂತಂದರೆ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂದರೆ ಆಗಿನ ಕಾಲದಲ್ಲಿ 121 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇತ್ತು ಈಗ 139 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ತಾ ಇದೆ ಸೊ ಅದು ಹೇಗೆ ಅಂದರೆ ಅಲ್ಲಿ ಡ್ಯಾಮ್ ಕಟ್ತಾರಲ್ಲ ಅದು ಸೈಪಾನ್ ಸಿಸ್ಟಮಲ್ಲಿ ಮೆಕ್ಯಾನಿಸಮಲ್ಲಿ ವರ್ಕ್ ಆಗುತ್ತೆ ಮತ್ತು ಇನ್ನೊಂದೇನಂತಂದರೆ ಈ ತದನಂತರ ಅದೆಲ್ಲ ಮಹಾತ್ಮ ಗಾಂಧಿ ವಿದ್ಯುತ್ ಉತ್ಪಾದನೆಗಾಗಿ ಆ ಡ್ಯಾಮನ್ನು ಕಟ್ತಾರೆ ತದನಂತರದಲ್ಲಿ ನಮ್ಮ ಶ್ರೇಷ್ಠ ಇಂಜಿನಿಯರ್ ಜಗತ್ ಕಂಡ ಶ್ರೇಷ್ಠ ಇಂಜಿನಿಯರ್ ಆದಂಥ ಸರ್ ಎಮ್ ಯು ಅವರು ಒಂದು ಸಾರಿ ಜೋಗ್ ಫಾಲ್ಸ್ ನೋಡಲಿಕ್ಕೆ ಬರ್ತಾರೆ ಬ್ರಿಟಿಷರು ವಾಟ್ ಎ ಬ್ಯೂಟಿ ಅಂತೇಳಿ ಒಂದು ಫ್ರಂಟ್ ವ್ಯೂ ಅಲ್ಲೇ ಒಂದು ಐ ಬಿ ಕಟ್ಟಿರ್ತಾರೆ ವಾಟ್ ಎ ಬ್ಯೂಟಿ ಅಂತ ಹೇಳ್ತಾರೆ ಆದರೆ ಸರ್ ಎಮ್ ಯುವರು ಭೇಟಿ ನೀಡಿದಾಗ ವಾಟ್ ಎ ವೇಸ್ಟ್ ಅಂತ ಹೇಳ್ತಾರೆ ಅಂದರೆ ಒಬ್ಬರು ಇಂಜಿನಿಯರ್ ಯಾವ ಥರ ವಿಚಾರ ಮಾಡ್ತಾರೆ ಅಂತಕ್ಕಂಥದ್ದು ಈ ಮಾತಿನ ಮೂಲಕ ನಮಗೆ ಗೊತ್ತಾಗ್ತದೆ
ಆಮೇಲೆ ಅವ್ರ ಕನಸಾಗ್ತದೆ ಏನಂತಂದರೆ ಇಷ್ಟೊಂದು ನೀರು ಹಾಳಾಗ್ತದಲ್ಲ ಇಷ್ಟು ನೀರನ್ನು ನಾವು ಉಪಯೋಗಿಸ್ಕೊಂಡು ಎಷ್ಟೊಂದು ವಿದ್ಯುತ್ತನ್ನು ಉತ್ಪಾದನೆ ಮಾಡಬಹುದು ಅಂತಕ್ಕಂಥದ್ದು. ಆಗ ಅವ್ರ ಕನಸಾಗ್ತದೆ ಶರಾವತಿ ಜನ್ರೇಟಿಂಗ್ ಸ್ಟೇಷನನ್ನು ಒಂದು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಕಟ್ಟಬೇಕಂತಕ್ಕಂಥದ್ದು. ಅದು ಕಟ್ಟಬೇಕಂತಂದರೆ ಲಿಂಗನಮಕ್ಕಿ ಡ್ಯಾಮನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಮಾಡ್ತಾರೆ. ಅದು 1960 ಇರಬೇಕು ಈ ಸನ್ನಿವೇಶ. ಬಟ್ 1964 ಲಿಂಗನಮಕ್ಕಿ ಡ್ಯಾಮ್ ಕಟ್ತಾರೆ, 1965 ಅದನ್ನು ಉದ್ಘಾಟನೆ ಮಾಡ್ತಾರೆ. ಆ ಕಾಲದಲ್ಲಿ ಪ್ರಧಾನಿ ಆದಂಥ ಲಾಲಬಹದ್ದೂರ್ ಶಾಸ್ತ್ರಿಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ. 1035 ಮೆಗಾವಾಟ್ ಜನ್ರೇಷನ್ ಮಾಡ್ತಾರೆ, ಅಲ್ಲಿ 10 ಜನ್ರೇಟರ್ಸ್ ಇದೆ ಅಲ್ಲಿ. ಸೊ ಈ 151 TMC ನೀರು ಸಂಗ್ರಹಣೆ ಆಗ್ತದೆ ಲಿಂಗನಮಕ್ಕಿ ಡ್ಯಾಮಲ್ಲಿ. 1819 ಫೀಟ್ ಎತ್ತರ ಇದೆ, 10 ಕ್ರೆಸ್ಟ್ ಗೇಟ್ಸ್ ಇದೆ ಆ ಡ್ಯಾಮಲ್ಲಿ. ಸೊ ಈ ಡ್ಯಾಮ್ ಯಾಕೆ ಕಟ್ತಾರೆ ಅಂತಂದರೆ, ಈ ಡ್ಯಾಮ್ಗೆ ಕ್ರೆಸ್ಟ್ ಗೇಟ್ ಯಾಕೆ ಹಾಕ್ತಾರೆ ಅಂತಂದರೆ, ಅತಿ ಹೆಚ್ಚು ಅದರ ಕೆಪ್ಯಾಸಿಟಿಗಿಂತ ಹೆಚ್ಚು ನೀರು ಹರಿದು ಬಂದಾಗ ಅದನ್ನು ಫ್ಲಡ್ ಕಂಟ್ರೋಲ್ ಮಾಡಲಿಕ್ಕೆ ಈ ಕ್ರೆಸ್ಟ್ ಗೇಟ್ಗಳನ್ನು, ರೇಡಿಯಲ್ ಕ್ರೆಸ್ಟ್ ಗೇಟ್ಗಳನ್ನ ಇಡ್ತಾರೆ ಅಂತಕ್ಕಂಥದ್ದು. ಸೊ ಈಗ ಜೋಫಾಲ್ಸ್ಗೆ ನೀರು ಈ 1939 ಹಿರೇ ಭಾಸ್ಕರ್ ಡ್ಯಾಮ್ಗಿಂತ ಮುಂಚೆ ಯಾವ ಡ್ಯಾಮ್ ಇರಲಿ ಎಲ್ಲ ನೀರು ಬಂದು ಹರಿದು ಹೋಗ್ತಾ ಇತ್ತು, ಧುಮುಕ್ತಾ ಇತ್ತು. ಅವಾಗ ಇನ್ನೂ ಒಳ್ಳೆಯ ಸುಂದರವಾಗಿ ಕಾಣ್ತಿದ್ದೇನೋ. ನಂತರ ಹಿರೇ ಭಾಸ್ಕರ್ ಆದಾಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಯಿತು. ಈಗ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ ತಕ್ಷಣವೇ ಮಳೆಗಾಲದಲ್ಲಿ ಏನು ಓವರ್ಫ್ಲೋ ಆಗುತ್ತೆ, ಕ್ಯಾಚ್ಮೆಂಟಿಂದ ಬರುತ್ತೆ ನೀರು, ಆ ನೀರು ಮಾತ್ರ ಹೆಚ್ಚು ಧುಮುಕೋದ್ರಿಂದ ಇನ್ನೂ ಸುಂದರ ಕಾಣುತ್ತೆ. ಈ ಬೇರೆ ಟೈಮಲ್ಲೆಲ್ಲ ನಾರ್ಮಲ್ಲಾಗಿ ಏನು ಬಿಡ್ತಾರೆ ನೀರು ಅಷ್ಟು ಮಾತ್ರ ಅಲ್ಲಿಗೆ ಬರ್ತದೆ ಅಂತಕ್ಕಂಥದ್ದು. ಸೊ ಇದು ಒಂದು ಇತಿಹಾಸ ಆಯಿತು. ಅಂದರೆ ಒಂದು ಡ್ಯಾಮ್ಕ್ಕಿಂತ ಮುಂಚೆ ಒಂದು ಡ್ಯಾಮ್ ಕಟ್ತಾರೆ, ಮತ್ತು ಇನ್ನೊಂದು ದೊಡ್ಡ ಡ್ಯಾಮ್ ಕಟ್ಟಿದಾಗ ಈ ಥರ ಆಗ್ತದೆ ಅಂತಕ್ಕಂಥದ್ದು. ಅಂದರೆ ಇದೊಂದು ಪ್ರಕೃತಿಯಲ್ಲಿ ಒಂದು ಸುಂದರವಾದ ವಂಡರ್ಫುಲ್ ತಾಣ ಅಂತಂತ ಹೇಳ್ಬೋದು. ಇಷ್ಟು ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಯಪ್ರಕಾಶ್ ನಾಗತ್ತಳ್ಳಿ ಸರ್ಗೆ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆತ್ಮೀಯ ಮಿತ್ರರಾದ ರವಿ ಅವರು ವಿಶ್ವವಿಖ್ಯಾತ ಜೋಗ ಜಲಪಾತದ ಬಗ್ಗೆ ಅತ್ಯದ್ಭುತವಾಗಿ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿ ಅವರು ಕವಿ ಮತ್ತು ಸಾಹಿತಿಗಳ ಕಣ್ಣಲ್ಲಿ ಜೋಗ ಹೇಗೆ ಕಾಣಿಸುತ್ತೆ, ಅದೇ ಒಬ್ಬ ತಂತ್ರಜ್ಞಾನಿ ಕಣ್ಣಲ್ಲಿ ಜೋಗ ಹೇಗೆ ಕಾಣಿಸ್ತು, ಆ ತಂತ್ರಜ್ಞಾನದಿಂದ ಎಷ್ಟೊಂದು ಪ್ರಯೋಜನಗಳು ಪಡೆಯಲಾಯಿತು ಅನ್ನುವ ವಿಸ್ತಾರವಾಗಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಯೂಟ್ಯೂಬ್ ಚಾನಲನ್ನು ಅನೇಕ ವಿಷಯಗಳ ಬಗ್ಗೆ ಇನ್ನೂ ಅನೇಕ ಶಿಬಿರಾರ್ಥಿಗಳು ಮಾತನಾಡಲಿದ್ದಾರೆ. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುತ್ತಾ ಲೈಕ್ ಬಟನನ್ನು ಮತ್ತು ಕಮೆಂಟನ್ನು ಹಾಕಿ ಅಂತ ಕೇಳ್ಕೊಳ್ತೇನೆ. ರವಿಯವರು ಏನನ್ನಿಸ್ತು? ಎಸ್ ಸರ್, ನನಗೆ ವಿಷಯ ಸ್ಪಷ್ಟ ಇತ್ತು, ಸ್ಟಾರ್ಟಲ್ಲಿ ಮಾಡಬೇಕು, ಎಂಡ್ ಮಾಡಬೇಕು, ಮತ್ತು ಮಧ್ಯದಲ್ಲಿ ವಿಷಯ ಏನಿರಬೇಕಂತ. ಹೀಗಾಗಿ ಅದು ನನಗೆ ಆಲ್ಮೋಸ್ಟ್ ಒಂದು 50% ಕಾನ್ಫಿಡೆನ್ಸ್ ತಂದು ಸರ್. ಮತ್ತು ಇವತ್ತು ಒಂದು ಸ್ವಲ್ಪ ಜಾಸ್ತಿ ಕಾನ್ಫಿಡೆಂಟ್ ಇದೆ. ಅಂದರೆ ಮೊನ್ನೆ ಇದ್ದಿದ್ದಕ್ಕಿಂತ ನಿನ್ನೆ ಏನು ಸ್ವಲ್ಪ ಇದಾಯಿತು, ಈಗ ಅದನ್ನೆಲ್ಲ